ಹಾಯ್, ಹೆಲೋ, ನಮಸ್ಕಾರ ಸ್ನೇಹಿತರೆ. ನಾನು ಅಂತರಿ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಇನ್ಫ್ಯಾಂಟ್ರಿ ರೋಡಲ್ಲಿ ಇರುವಂತಹ ವರುಣ್ ಮೋಟರ್ಸ್ ಮಾರುತಿ ಸುಜುಕಿ ಶೋರೂಮ್ಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ಈ ಎರ್ಟಿಗಾನ ರಿವ್ಯೂ ಮಾಡೋಕ್ಕೆ. ಇದು ಬಂದು VXi ವೇರಿಯೆಂಟು, ಟಾಪ್ ವೇರಿಯೆಂಟ್ ಅಲ್ಲ. ಏನಕ್ಕೆ ಈ VXi ವೇರಿಯೆಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ, ಮೋಸ್ಟ್ ಆಫ್ ದಿ ಪೀಪಲ್ ಎರ್ಟಿಗಾ ತೊಗೊಳ್ಳೋರು VXi ಹೋಗ್ತಾರೆ. ಎಸ್ಪೆಷಲಿ ಟ್ಯಾಕ್ಸಿ ತೊಗೊಳ್ಳೋರು ಅಂತೂ VXi ಹೋಗೋದು ಮ್ಯಾಕ್ಸಿಮಮ್ ನಾನು ನೋಡ್ದಂಗೆ. ಆ್ಯಂಡ್ ವ್ಯಾಲ್ಯೂ ಫಾರ್ ಮನಿ ಪ್ರಪೋಸಿಷನ್ ಅಂತ ತೊಗೊಂಡಾಗ VXi ವೇರಿಯೆಂಟ್ ಸೆಲ್ಸ್ ಆರ್ ಲಾಟ್ಸ್ ಸ್ನೇಹಿತರೆ. ಬಟ್ ಬೆಸ್ಟ್ ವೇರಿಯಂಟ್ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ZXi ವೇರಿಯೆಂಟು. ಬಟ್ ಇವಾಗ VXi ವೇರಿಯೆಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ, ಸೊ ದಟ್ ಟ್ಯಾಕ್ಸಿ ತೊಗೊಳ್ಳೋರಾಗಿರ್ಬೋದು ಅಥವಾ ಎರ್ಟಿಗಾ 7-seater ಬೇಕು ವಿತ್ ಮಿನಿಮಮ್ ಡೀಸೆಂಟ್ ಫೀಚರ್ಸ್ ಆ್ಯಂಡ್ ಡೀಸೆಂಟ್ ಪವರ್ ಆಕ್ಸೆಸ್ ಬೇಕು ಅಂತಂದರೆ, ಸೊ ದಟ್ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ನಾ ಕಾರಣಕ್ಕೆ. ಎರ್ಟಿಗಾ ಇಸ್ ಲೈಕ್ ಹೆಂಗೆ ಅಂತಂದರೆ ಅಫೋರ್ಡಬಲ್ 7-seater ಕಾರ್ ಸ್ನೇಹಿತರೆ ವಿತ್ ವೆರಿ ಗುಡ್ ಪ್ಯಾಕೇಜ್, ಬಿಕಾಸ್ ಡ್ರೈವರ್ ತುಂಬ ಕಾಂಪ್ಯಾಕ್ಟ್ ಕಾರು. ಅದು ಬಿಟ್ಟರೆ ನೆಕ್ಸ್ಟು XL6 ಹೋಗಬೇಕು, ದಟ್ಸ್ ಕ್ವೈಟ್ ಪ್ರೀಮಿಯಮ್. ಅದು ಬಿಟ್ಟರೆ ನೆಕ್ಸ್ಟು ಇನೋವಾ ಕ್ರಿಸ್ತಾ ಇದೆ, ಇನೋವಾ ಹೈ ಕ್ರಾಸ್ ಇದೆ. ಎರ್ಟಿಗಾ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ಸ್ನೇಹಿತರೆ 7-seater MPV ಸೆಗ್ಮೆಂಟ್ ಅಲ್ಲೇ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಸ್ನೇಹಿತರೆ. ಕಾರಿಂದು ಕೀ ತೋರಿಸ್ಬಿಡ್ತೀನಿ ನೋಡಿ. ಇದೇ ಕಾರಿನ ಕೀ, ಆ್ಯಕ್ಚುಲಿ ಕೀಲೆಸ್ ಎಂಟ್ರಿ ಬರ್ದಿರೋದ್ರಿಂದ ಬೇಸಿಕ್ ಕೀ ಕೊಟ್ಟಿದ್ದಾರೆ, ಲಾಕು ಮತ್ತು ಅನ್ಲಾಕ್ ಬರುತ್ತೆ. ಹಿಂದ್ಗಡೆ ಮಾರ್ಚಿಸ್ ಕೀ ಲೋಗೋ ಬರುತ್ತೆ, ಆಲ್ಟರ್ನೇಟಿವ್ ಕೀ ಕೂಡ ಸೇಮ್ ಏನೇ ಬರುತ್ತೆ. ಫ್ರಂಟ್ ಪ್ರೊಫೈಲ್ಗೆ ಬಂದರೆ ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ ಲೋ ಬೀಮ್ಗೆ, ಹೈ ಬೀಮ್ಗೆ ರಿಫ್ಲೆಕ್ಟರ್ ಬೇಸ್ಡ್ ಕೊಟ್ಟಿದ್ದಾರೆ, ಇವಾಗ ಸದ್ಯಕ್ಕೆ ಆನ್ ಅಲ್ಲಿಲ್ಲ. ಆ್ಯಂಡ್ ಒಳಗಡೆ ಪಾರ್ಕಿಂಗ್ ಲೈಟ್ ಸಹ ಸಣ್ಣ ಬಲ್ಬ್ ಕೊಟ್ಟಿರೋಂಥದ್ದು ನೋಡ್ಬೋದು. ಹ್ಯಾಲೋಜನ್ ಫಾಗ್ ಲ್ಯಾಂಪ್ ಸಹ ಬರುತ್ತೆ, ಇದಕ್ಕೆ ಕಾರ್ನರಿಂಗ್ ಫಂಕ್ಷನ್ ಏನು ಬರಲ್ಲ. ಆ್ಯಂಡ್ ಗ್ರಿಲ್ನ ಕಂಪ್ಲೀಟ್ಲಿ ಕ್ರೋಮ್ಡಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಮಾರುತಿ ಸುಜುಕಿ ಲೋಗೋ ಸಹ ಬರುತ್ತೆ. ಫ್ರಂಟಿನ ಒಂದು ಅಪೀಲಿಂಗ್ ಆಗಿ ಕಾಣಬೇಕು ಅಂತಂದರೆ ಎರ್ಟಿಗಾ ಆ್ಯಕ್ಚುಲಿ ಈ ಕ್ರೋಮ್ ಗ್ರಿಲ್ಲೇ ಕಾಣ ಅಂತ ಹೇಳ್ಬೋದು, ಅಷ್ಟು ಅಪೀಲಿಂಗ್ ಆಗಿದೆ ಇದು. ಆ್ಯಂಡ್ ಫ್ರಂಟ್ ಟೋಯಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ಲಿ ಸಣ್ಣ ಸಣ್ಣ ಕಟ್ಸ್ ಆ್ಯಂಡ್ ಸ್ಕ್ರೀಸಸ್ ಎಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಬಾನೆಟ್ ಮೇಲೂ ಮಡ್ಜಸ್ ಎಲ್ಲ ಕೊಟ್ಟಿದ್ದಾರೆ, ನಾಸಲ್ ಸ್ಪ್ರೇ ಕೊಟ್ಟಿರೋಂಥದ್ದು ನೋಡ್ಬೋದು ಫ್ರಂಟ್ ವೈಪರ್ಸ್ಗೆ. ಆ್ಯಂಡ್ ಸೈಡ್ ಪ್ರೊಫೈಲಿಗೆ ಬಂದರೆ ಇದು ಸೈಡ್ ಪ್ರೊಫೈಲ್ ಈ ಥರ ಇದೆ ಕಾರ್ದು. ಟೈರ್ಸಿಗೆ ಬಂದರೆ 185x65R15" ಕೊಟ್ಟಿದ್ದಾರೆ. ಇಟ್ಸ್ ಅ ಸ್ಟೀಲ್ ವೀಲ್ಸ್ ನೇತ್ರೆ. ಫ್ರಂಟ್ಗೆ ಡಿಸ್ ಬ್ರೇಕ್ ಬರುತ್ತೆ. ಮಿರರ್ಸಿಗೆ ಬಂದರೆ ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಎರಡೂ ಬರುತ್ತೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಮ್ಯಾನ್ಯುಲಿ ಇಂಟ್ರಾಗಕ್ಕೆ ಕೀ ಸ್ಲಾಟ್ ಕೊಟ್ಟಿದ್ದಾರೆ, ವೈಸರ್ ಸಹ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಇಟ್ಸ್ ಆಕ್ಸೆಸರೀಸ್ ನೇತ್ರೆ. ಆ್ಯಂಡ್ ನಾರ್ಮಲ್ ಆ್ಯಂಟೆನಾ ಬರುತ್ತೆ ನೋಡ್ಬೋದು, ಲಾಂಗ್ ಆ್ಯಂಟೆನಾ ಕೊಟ್ಟಿರೋವಂಥದ್ದು. ಆ್ಯಂಡ್ ಹಿಂದ್ಗಡೆಗೂ ಡ್ರಮ್ ಬ್ರೇಕ್ ಬರುತ್ತೆ. ಸೈಡ್ ಮೋಲ್ಡಿಂಗ್ ಏನು ನೋಡ್ತಾ ಇದ್ದೀರಾ ನೀವು, ಇಟ್ಸ್ ಅ ಪಾರ್ಟ್ ಆಫ್ ಆಕ್ಸೆಸರೀಸ್ ನೇತ್ರೆ, ಕಾರ್ ತೊಗೊಂಡಾಗ ಬರುವಂಥದ್ದಲ್ಲ. ಆ್ಯಂಡ್ ಹಿಂದ್ಗಡೆಗೂ ದೊಡ್ಡ ಗ್ಲಾಸ್ ಕೊಟ್ಟಿರೋಂಥದ್ದು ನೋಡ್ಬೋದು, ಸೊ ದಟ್ ಥರ್ಡ್ ರೋ ಕೂತಿರೋರ್ಗೂ ಲೈಟು ಸಫಿಷಿಯಂಟಾಗಿ ಇನ್ನಾಗಲಿ ಕ್ಲಾಸ್ಟ್ರೋಫೋಬಿಕ್ ಆಗದಲ್ಲೇ ಇರಲಿ ನಾ ಕಾರಣಕ್ಕೆ. ಆ್ಯಂಡ್ ಹಿಂದ್ಗಡೆಗೆ ಬಂದರೆ ವರ್ಟಿಕಲ್ ಟೈಲ್ ಲೈಟ್ ಕೊಟ್ಟಿದ್ದಾರೆ, ಬಟ್ ಟೈಲ್ ಲೈಟು ಮತ್ತು ಬ್ರೇಕ್ ಲೈಟ್ ಕೊಟ್ಟಿರೋದು LED ಕೊಟ್ಟಿದ್ದಾರೆ, ಅದು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ರಿಫ್ಲೆಕ್ಟರ್ ಟೈಪ್ ಕೊಟ್ಟಿದ್ದಾರೆ ಅಷ್ಟೇ. XL6 ನಿಮಗೆ ಕಂಪ್ಲೀಟಾಗಿ ಇಷ್ಟು ಗ್ಲೋ ಆಗುತ್ತೆ, ಬಟ್ ಇದರಲ್ಲಿ ಇಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಹ್ಯಾಲೋಜನ್ ಇಂಡಿಕೇಟರ್ ಬರುತ್ತೆ, ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಬರುತ್ತೆ, ಸ್ಮಾರ್ಟ್ ಹೈಬ್ರಿಡ್ ಅಂತ ಬರುವಂಥದ್ದು ನೋಡ್ಬೋದು. ಈ ಕಾರಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಸಹ ಬರುತ್ತೆ, ಸೊ ದಟ್ ಟಾರ್ಕ್ ಅಸಿಸ್ಟ್ ಆಗಿರ್ಬೋದು ಮತ್ತು ಒಂದಿಷ್ಟು ಎಕ್ಸ್ಟ್ರಾ ಮೈಲೇಜ್ಗೆ ಅದಕ್ಕೆಲ್ಲ ಆ್ಯಡ್ ಅಪ್ ಮಾಡುತ್ತೆ ಈ ಸ್ಮಾರ್ಟ್ ಹೈಬ್ರಿಡು. ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ, ವೈಪರು ಮತ್ತು ಡಿಫಾಗರ್ ಎರಡೂ ಬರಲ್ಲ. ಡಿಫಾಗರ್ ಒಂದು ಕೊಟ್ಟಿದ್ರೆ ಇಟ್ ವುಡ್ ಬಿ ಬೆಟರ್ ಸ್ನೇಹಿತರೆ, ಬಿಕಾಸ್ ಮಳೆಯಲ್ಲಿ ತುಂಬ ಯೂಸ್ಫುಲ್ ಆಗುವಂಥದ್ದು. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ, ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಆ್ಯಂಡ್ ಎರ್ಟಿಗಾನ ಬ್ಯಾಡ್ಜಿಂಗ್ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಇಲ್ಲಿ ಬೂಟ್ ಓಪನ್ ಮಾಡೋಕ್ಕೆ ಸ್ಲಾಟ್ ಕೊಟ್ಟಿದ್ದಾರೆ, ಬೂಟ್ ಓಪನ್ ಮಾಡೋಣ. ಬೂಟ್ ಬಂದು ಥರ್ಡ್ ರೋ ಅಪ್ಪಿದ್ದಾಗ್ಲೂ 209 liter ಬರುತ್ತೆ ಸ್ನೇಹಿತರೆ. ಯಾವ ಲೆವೆಲ್ಗೆ ಸ್ಪೇಸ್ ಇದೆ ಅಂತಂದರೆ, ಆಲ್ಮೋಸ್ಟ್ ಆಲ್ಟೋ 800 ತೊಗೊಂಡ್ರೆ ನೀವು ಅಷ್ಟು ಸ್ಪೇಸಿಂಗ್ ಬರುತ್ತೆ ವಿತ್ ಥರ್ಡ್ ರೋ ಅಪ್ ಆ್ಯಕ್ಚುಲಿ. ಆ್ಯಂಡ್ ಇದನ್ನು ತೆಗೆದ್ರೆ ಇವನ್ ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನೋಡ್ಬೋದು. ವಾರ್ನಿಂಗ್ ಟ್ರ್ಯಾಂಗಲ್ ಕೊಟ್ಟಿದ್ದಾರೆ ಇವಾಗ, ಅಲ್ಲಿ ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಸ್ಲಾಟು ಸ್ಪೇರ್ ಟೈರ್ ಅಂತ ಅದರದ್ದು ನಟ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ದಟ್ ಡೌನ್ ಮಾಡಿದ್ರೆ ಸ್ಪೇರ್ ಟೈರು ಕೆಳಗಡೆ ಕೊಟ್ಟಿದ್ರೆ ಅದು ಈಸಿಯಾಗಿ ಡೌನ್ ಆಗುತ್ತೆ. ಜಾಕ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ದಟ್ಸ್ ನೀಟ್ಲಿ ಕನ್ಸೀಲ್ಡ್ ಆ್ಯಕ್ಚುಲಿ. ಇಲ್ಲೆಲ್ಲ ಕೊಟ್ಟಿದ್ದಿದ್ರೆ ಸ್ಪೇಸ್ ತುಂಬ ತಿಂದಾಕಿರೋದು ಅದು. ಸೊ ಎಸ್, ಬೂಟ್ ಆ್ಯಕ್ಚುಲಿ ಇಟ್ಸ್ ವೇ ಯೂಸಬಲ್ ಸ್ನೇಹಿತರೆ ವಿತ್ ದ ಥರ್ಡ್ ರೋ ಆ್ಯಪ್. ಈವನ್ ಥರ್ಡ್ ರೋಗೆ 50-50 ಸ್ಪ್ಲಿಟ್ ಸೀಟ್ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ರಿಕ್ಲೈನಿಂಗ್ ಫಂಕ್ಷನ್ ಸಹ ಬರುತ್ತೆ ನೋಡ್ಬೋದು. ಆ್ಯಕ್ಚುಲಿ ಒಂದು ರೇಂಜಿಗೆ ರಿಕ್ಲೈನ್ ಸಹ ಮಾಡ್ಕೋಬೋದು, ಆ್ಯಂಡ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಸಹ ಬರುತ್ತೆ. ಆ್ಯಂಡ್ ಇಲ್ಲಿ ಕ್ಲೋಸ್ ಮಾಡೋಕ್ಕೆ ಸ್ಲಾಟ್ ಸಹ ಕೊಟ್ಟಿದ್ದಾರೆ. ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಇಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲೊಂದಿದೆ, ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಕೆಳಗಡೆ ರಿಫ್ಲೆಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಸ್ಪೇಟರ್ ಅಂತ ಹೇಳೋದ್ನಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸ್ಪೇಟರ್ ಕಾಣ್ತಾರೆ ಅನ್ಕೋತೀನಿ. ಇದು ರಿವರ್ಸ್ ಟೋಯಿಂಗ್ ಹೋಗ್ ಸ್ನೇಹಿತರೆ ಈ ಕಾರ್ದು. ಫ್ಯೂಯಲ್ ಟ್ಯಾಂಕ್ ಆ್ಯಕ್ಚುಲಿ ಈ ಕಡೆ ಕೊಟ್ಟಿದ್ದಾರೆ ಈ ಕಾರ್ದು. ಸೊ ಇದಿಷ್ಟು ಎಕ್ಸ್ಟೀರಿಯರ್ ಕತೆ ಸ್ನೇಹಿತರೆ. ನೆಕ್ಸ್ಟು ಇಂಟೀರಿಯರ್ಗೆ ಜಂಪ್ ಆಗೋಣ. ಅದಕ್ಕಿಂತ ಮುಂಚೆ ಈ ಕಾರ್ದು ಪ್ರೈಸಿಂಗ್ ತಿಳ್ಕೊಂಬಿಡೋಣ ಬನ್ನಿ. ಪ್ರೈಸಿಂಗ್ ಬಂದು ಎರ್ಟಿಗಾದು LXi ಸ್ಟಾರ್ಟ್ ಆಗೋದು 8,69,000 ಇಂದ ಸ್ಟಾರ್ಟ್ ಆಗುತ್ತೆ. ಟಾಪ್ ಎಂಡ್ ZXi ಪ್ಲಸ್ ಆಟೋಮ್ಯಾಟಿಕ್ಕು 13,03,000 ಎಕ್ಸ್ ಶೋರೂಮು. ನಾವಿವತ್ತು ರಿವ್ಯೂ ಮಾಡ್ತಾ ಇರೋದು VXi 9,83,000 ಆಗುತ್ತೆ. ಆನ್ ರೋಡ್ 12,97,000 ಆಗುತ್ತೆ. ಟಾಪ್ ಎಂಡು 16,67,000 ಆಗುತ್ತೆ. ಕಲರ್ಸ್ ಆಪ್ಷನ್ ವೈಸ್ ಬಂದು ನಿಮಗೆ 7 ಕಲರ್ ಬರುತ್ತೆ. ಡೋರ್ ಆ್ಯಕ್ಚುಲಿ ಎಷ್ಟು ವೈಡಾಗಿ
ಸೊ ಕಾರಲ್ಲಿ ಕಂಪ್ಲೀಟ್ಲಿ ಬೇಜಾ ಯೂಸ್ ಮಾಡಿರೋದು, ಸೊ ದಟ್ ಕಾರ್ ಪೂರ್ತಿಯಾಗಿ ಏರಿ ಫೀಲ್ ಕೊಡಲಿ ಅಂತ ಚೈಲ್ಡ್ ಸೇಫ್ಟಿ ಲಾಕ್ ಮೆಕ್ಯಾನಿಸಮ್ ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾನ್ಯಲಿ ಆಪರೇಟ್ ಮಾಡ್ಕೋಬೇಕು. ಇಲ್ಲಿ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದೆ, ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಮತ್ತು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಏನಾದ್ರು ಪೇಪರ್ಸ್ಗಳನ್ನ ಇಟ್ಕೊಳ್ಳೋಕ್ಕೂ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ ಒಂದು ಹೆವಿ ದೊಡ್ಡದಾಗಿದೆ. ಇದಕ್ಕೆ ರಿಕ್ಲೈನ್ ಫಂಕ್ಷನು ಬರುತ್ತೆ, ಮತ್ತು ಸ್ಲೈಡಿಂಗ್ ಮೆಕ್ಯಾನಿಸಮು ಬರುತ್ತೆ. ಬಿಕಾಸ್ ಸ್ಪೇಸಿಂಗ್ ನೀವು ಥರ್ಡ್ ರೋಗೆ ಎಷ್ಟು ಮಾಡಿಕೊಡ್ಬೇಕು ಅನ್ನೋದನ್ನು ಸಹ ಸೆಕೆಂಡ್ ರೋ ಪೊಸಿಷನ್ ಮೇಲೂ ಡಿಸೈಡ್ ಮಾಡ್ಬೋದು, ಸಿಟ್ಟಿಂಗ್ ಪೊಸಿಷನ್ ಮೇಲೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ, ಬಿಕಾಸ್ ಥರ್ಡ್ ರೋ ಕೂತ್ಕೊಳ್ಳೋರಿಗೆ ತುಂಬ ಕಂಜೆಸ್ಟೆಡ್ ಅಂತ ಅನಿಸ್ಬಾರ್ದು. ಸೊ ದಟ್ ಒಂದು ಅವ್ರಿಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ನೀವು ಇಲ್ಲಿ ಅಕಾರ್ಡಿಂಗ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ, ಸೊ ದಟ್ ಈ ಕಾರಲ್ಲಿ ಎಲ್ಲರೂ ಕಂಫರ್ಟಬಲ್ ಆಗಿ ಕೂರ್ಬೋದು. ಸೊ ಸೆಕೆಂಡ್ ರೋ ಕೂಡ ಈ ಲೆವೆಲ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದು ಮಾರುತಿ ಕಡೆಯಿಂದ. ಇಟ್ಸ್ ಅ ಕೂಡೋಸ್ ಅಂತ ಹೇಳ್ಬೋದು, ಎರಡು ಅಡ್ಜಸ್ಟಬಲ್ ಎಡ್ರೆಸ್ಟ್ ಬರುತ್ತೆ, ಮತ್ತು ಇಲ್ಲಿ ಸೆಂಟರ್ ಆಮ್ರೆಸ್ಟ್ ಬರುತ್ತೆ, ಬಟ್ ಕಪ್ ಹೋಲ್ಡರ್ಸ್ ಕೊಟ್ಟಿಲ್ಲ. ಈ ಒಂದು ರಿಕ್ಲೈನ್ ಫಂಕ್ಷನ್ ಅಂತ ಹೇಳಿದ್ನಲ್ಲ ನೋಡಿ, ಇದು ಸ್ವಲ್ಪ ರಿಕ್ಲೈನ್ ಆಗಿದೆ, 60 ಸ್ಪ್ಲಿಟ್ದು, ಈ ಕಡೆ 40 ಸ್ಪ್ಲಿಟ್ದು ಆಪರೇಟ್ ಆಗಿದೆ ನೋಡ್ಬೋದು. ಹಿಂದ್ಗಡೆಗೆ ಬ್ಯಾಕ್ ಪಾಕೆಟ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಇವನ್ ಈ ಸೈಡ್ಗೂ ಬರುತ್ತೆ, ಸೀಟ್ ಕವರ್ ಹಾಕಿರೋದ್ರಿಂದ ಈ ಬ್ಯಾಕ್ ಪಾಕೆಟ್ ಅವೈಲೇಬಲ್ ಇದೆ ನಿಮಗೆ. ಆ್ಯಂಡ್ ಇಲ್ಲಿ 12 ವೋಲ್ಟ್ ಪೋರ್ಟ್ ಸಹ ಕೊಟ್ಟಿದೆ, ಬಟ್ ಒಂದೇ ಒಂದು ಕೊಟ್ಟಿದೆ, ದಟ್ಸ್ ಒನ್ ಸ್ಯಾಡ್ ಪಾರ್ಟ್ ಆ್ಯಕ್ಚುಲಿ. ಬಟ್ ಹಿಂದ್ಗಡೆ ಕೂತ್ಕೊಳ್ಳೋವರೆಗೂ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸಿಗೆ ನೋಡ್ಬೋದು, ವೆಂಟ್ ಕೊಟ್ಟಿರೋವಂಥದ್ದು. ಲೈಕ್ ಇಲ್ಲಿ ಚಾನಲಿಂಗ್ ಇದೆ ಸ್ನೇಹಿತರೆ, ಕಾಣ್ತಾ ಇದೆಯಲ್ಲ ನಿಮಗೆ ಡಕ್ಟ್, ಈ ಡಕ್ಟಿಂದ ಏರ್ ಸಕ್ ಮಾಡಿ ಇಲ್ಲಿಂದ ಪುಷ್ ಮಾಡುತ್ತೆ ಹಿಂದಕ್ಕೆ. ಸೊ ಟೋಟಲಾಗಿ 4 ವೆಂಟ್ ಕೊಟ್ಟಿದ್ದಾರೆ, 2 ವೆಂಟ್ ಹಿಂದಕ್ಕೆ, ಮತ್ತು 2 ವೆಂಟ್ ಸೆಕೆಂಡ್ ರೋಗ ಮಾಡ್ಕೋಬೋದು. ಆ್ಯಂಡ್ ಬ್ಲೋಯರ್ ಕಂಟ್ರೋಲ್ ಸಹ ಕೊಟ್ಟಿದ್ದಾರೆ, ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಆ ಸೈಡ್ ಸಹ ಕೊಟ್ಟಿದ್ದಾರೆ, ಹೈಟ್ ಅಡ್ಜಸ್ಟಬಲ್, ಸೀಟ್ ಬೆಲ್ಟ್ಸ್ ಬರಲ್ಲ. ಥರ್ಡ್ ರೋಗ ಇನ್ನಾಕಬೇಕು ಅಂತಂದರೆ ಈ ಥರ ಕಂಪ್ಲೀಟಾಗಿ ಟಂಬಲ್ ಮಾಡಿ ಇನ್ನಾಕಬೇಕು, ಬಟ್ ಇಲ್ಲಿ ಕಾಲಿಟ್ಬಿಟ್ಟು ನೀವು ಹೋಗಬೇಕು. ಸೊ ಇಷ್ಟು ಸ್ಪೇಸ್ ಸಿಗತ್ತೆ. ಸೊ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನಿಸುತ್ತೆ ಹತ್ತಕ್ಕೆ ಇಳಿಯೋಕ್ಕೆ ಎಲ್ಲ, ಸ್ಪೇಸಿಂಗ್ ಎಲ್ಲ ಹೆಂಗಿದೆ ಅಂತ ನಾನು ನೋಡೋಣ. ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಶಾರ್ಟ್ ಪೀಪಲ್ ಇರೋರ್ಗಂತೂ ಆರಾಮಾಗಿದೆ ಸ್ನೇಹಿತರೆ ನಿಜವಾಗ್ಲೂ. ಬಿಕಾಸ್ ನೋಡ್ಬೋದು ಇಲ್ಲಿ ನೀ ಸ್ಪೇಸಿಂಗ್ ಎಷ್ಟಿದೆ, ಮತ್ತು ಲೆಗ್ ಸ್ಪೇಸಿಂಗ್ ಕೂಡ ಒಂದು ರೇಂಜಿಗೆ ಓಕೆ ಆಗಿದೆ, ಇಬ್ಬರು ಆರಾಮಾಗಿ ಆ್ಯಕ್ಚುಲಿ ಕೂತ್ಕೋಬೋದು. ಇವನ್ ಇಲ್ಲಿ ಬಾಟಲ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ, ಮತ್ತು 3-ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ, ಇವನ್ ಈ ಸೈಡ್ ಸಹ ಫಿಕ್ಸ್ಡ್ ಬರುತ್ತೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು 3-ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಬಟ್ ಚಾರ್ಜಿಂಗ್ ಪೋರ್ಟನ್ನು ಕೊಟ್ಟಿದ್ರೆ ಚೆನ್ನಾಗಿರೋದು ಆ್ಯಕ್ಚುಲಿ. ಟಾಪ್ ಎಂಡಲ್ಲಿ ಬರುತ್ತೆ ಅಂತ ಅನ್ಸುತ್ತೆ, ಬಿಕಾಸ್ ಇಲ್ಲಿ ನೋಡಿ ಡಮ್ಮಿ ಮಾಡಿ ಇಟ್ಟಿದ್ದಾರೆ. ಅಡಲ್ಟ್ಸ್ ಕೂಡ ಆರಾಮಾಗಿ ಕೂತ್ಕೋಬೋದು ಸ್ನೇಹಿತರೆ, ಎರ್ಟಿಗಾಲಿ ಲೈಕ್ ಇದನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿದ್ರೆ ಡೆಫಿನೆಟ್ಲಿ ಕಂಫರ್ಟಬಲ್ ಆಗಿ ಕೂರ್ಬೋದು. ಜೊತೆಗೆ ಇದಕ್ಕೆ ರಿಕ್ಲೈನ್ ಫಂಕ್ಷನ್ ಸಹ ಇರೋದ್ರಿಂದ ಆರಾಮಾಗಿ ಕೂರ್ಬೋದು. ನೋಡ್ಬೋದು ಆ್ಯಕ್ಚುಲಿ ಸ್ಪೇಸಿಂಗ್ ಎಷ್ಟಿದೆ ಅಂತ ಅನ್ನೋದು. ಸೊ ಶಾರ್ಟ್ ಇರೋರ್ಗೂ ಅಡಲ್ಟ್ಸು ಏನಂದ್ರೇನೂ ತೊಂದರೆ ಇಲ್ಲ, ಲಾಂಗ್ ಜರ್ನೀಸ್ಗಳಿಗೆ ಕಂಫರ್ಟಬಲ್ ಆಗಿ ಕೂರ್ಬೋದು. ಬಟ್ ಸ್ವಲ್ಪ ಎತ್ತಾಕ್ಬೋದು ಅಷ್ಟೇ, ಅದು ಬಿಟ್ಟರೆ ಸ್ಪೇಸಿಂಗ್ ವೈಸ್ ಇಟ್ಸ್ ಅ ಕೂಡೋಸ್ ಅಂತಲೇ ಹೇಳ್ಬೋದು. ಸೀಟ್ನ ಆಲ್ಮೋಸ್ಟ್ ಹಿಂದಕ್ಕೆ ತಳ್ಳಿದ್ದೀನಿ, ಇಷ್ಟು ತಳ್ಳಾಗಿ ನೋಡ್ಬೋದು ನೀ ಸ್ಪೇಸ್ ಮತ್ತು ಲೆಗ್ ಸ್ಪೇಸ್ ಎಷ್ಟಿದೆ ಅಂತ ಅನ್ನೋದು. ಆ್ಯಂಡ್ ಈವನ್ ಹಿಂದ್ಗಡೆ ಇರೋರಿಗೆ ನೋಡ್ಬೋದು ಇಷ್ಟು ಸ್ಪೇಸಿಂಗ್ ಇದೆ. ಆ್ಯಂಡ್ ಹೆಡ್ರೂಮ್ ನೋಡ್ಬೋದು ಆ್ಯಕ್ಚುಲಿ ಇಷ್ಟಿದೆ. ಸೊ 6 ಫೀಟ್ ಇರೋರಿಗೂ ಕೂಡ ಆರಾಮಾಗಿ ಕೂತ್ಕೋಬೋದು ಇಲ್ಲಿ. ಆ್ಯಂಡ್ ನೀ ಸ್ಪೇಸಿಂಗ್ ಕೂಡ ಚೆನ್ನಾಗಿದೆ, ಮತ್ತು ಅಂಡರ್ ಥೈ ಸಪೋರ್ಟ್ ಕೂಡ ಚೆನ್ನಾಗಿದೆ. ಕ್ಯಾಬಿನ್ ಕೂಡ ಆ್ಯಕ್ಚುಲಿ ವೈಡ್ ಇದೆ, ಬರೀ ಇಬ್ಬರೇ ಇದ್ದೀರಿ ಅಂತಂದರೆ ಸೆಂಟರ್ ಆಮ್ರೆಸ್ಟ್ ಇದೆ, ಅದನ್ನ ಓಪನ್ ಮಾಡ್ಕೊಳ್ಳಿ, ಕೈ ಇಟ್ಕೊಂಡು ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಡ್ಯಾಶ್ ಬೋರ್ಡ್ ಲೇಔಟ್ ಈ ಥರ ಇದೆ ಸ್ನೇಹಿತರೆ, ನೋಡ್ಬೋದು ಆ್ಯಕ್ಚುಲಿ ಎಕ್ಸೆಲ್ 6 ಥರನೇ ಇದೆ. ಆ್ಯಕ್ಚುಲಿ ಎಟ್ಟಿಗೈಂದೇ ಎಕ್ಸೆಲ್ 6 ಬರೋ ಮಾಡಿರೋದು, ಬಟ್ ಎಸ್ ದಿಸ್ ಇಸ್ ದ ಡ್ಯಾಶ್ ಬೋರ್ಡ್ ಲೇಔಟ್. ಕಂಪ್ಲೀಟ್ಲಿ ಬೀಚ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಡ್ಯಾಶ್ ಬೋರ್ಡ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಡ್ರೈವರ್ ಸೈಡಿಗೆ ಬಂದರೆ ಇಲ್ಲಿ ಆಟೋ ಅಪ್ ಆ್ಯಂಡ್ ಡೌನ್ ಸಹ ಬರುತ್ತೆ ಡ್ರೈವರ್ ವಿಂಡೋಗೆ. ಆ್ಯಂಡ್ ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಸಹ ಬರುತ್ತೆ ಆಟೋ ಅಪ್ ಇರೋದ್ರಿಂದ. ಆ್ಯಂಡ್ ಸ್ವಲ್ಪ ಟಿಂಟೆಡ್ ಸಹ ಮಾಡಿದ್ದಾರೆ ಗ್ಲಾಸು, ಕಂಪ್ಲೀಟ್ಲಿ ಟಿಂಟೆಡ್ ಅಲ್ಲ, ಒಂದು ರೇಂಜಿಗೆ ಟಿಂಟೆಡ್ ಮಾಡ್ಯಾರೆ. ಆ್ಯಂಡ್ ಮಿರರ್ ಕಂಟ್ರೋಲ್ಸಿಗೆ ಕೊಟ್ಟಿರೋಂಥದ್ದು ನೋಡ್ಬೋದು, ಲೈಕ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿದ್ದಾರೆ, ಫೋಲ್ಡಿಂಗ್ ಫಂಕ್ಷನಿಗೆ ಕೊಟ್ಟಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, ಮತ್ತು ಪವರ್ ವಿಂಡೋ ಲಾಕಿಗೆ ಸಹ ಕೊಟ್ಟಿದ್ದಾರೆ. ಇಲ್ಲಿ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಸ್ವಲ್ಪ ಗ್ರೇ ಫಿನಿಶ್ ಕೊಟ್ಟಿದ್ದಾರೆ ಡ್ಯುಯಲ್ ಟೋನ್ ಅಪೀಲ್ಗೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಮತ್ತು ಹಿಂದ್ಗಡೆಗಿನ ಮುಂದ್ಗಡೆ ಹೆವಿ ದೊಡ್ಡಿದೆ ಬಾಟಲ್ ಹೋಲ್ಡರು. ಇವನ್ ಇದು ಸಹ ಸ್ಪೇಸಿಂಗ್ ಕೊಟ್ಟಿದ್ದಾರೆ ಒಂದಿಷ್ಟು ಮ್ಯಾಗ್ಝಿನ್ ಸೀಟ್ ಒಳಗೆ. ಈ ಕಾರಲ್ಲಿ 4 ಸ್ಪೀಕರ್ ಬರುತ್ತೆ ಅಷ್ಟೇ. ಆ್ಯಂಡ್ ವೆಂಟ್ ಸರ್ಕ್ಯುಲೇಷನ್ ಸಹ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು, ಮತ್ತು ಅದನ್ನ ಆನ್ ಆ್ಯಂಡ್ ಆಫ್ ಸಹ ಮಾಡ್ಕೋಬೋದು ಲೈಕ್ ಸರ್ಕ್ಯುಲೇಷನ್ದು. ಇಲ್ಲಿ ಕೆಳಗಡೆ ಬಂದು ಫಾಗ್ ಲ್ಯಾಂಪು, ಮತ್ತು ಐಡಲ್ಸ್ ಟಚ್ ಸ್ಟಾಪಿಗೆ ಕೊಟ್ಟಿದ್ದಾರೆ, ಟ್ರ್ಯಾಕ್ಷನ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ, ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಕೀ ಹೋಲ್ ಬರುತ್ತೆ. ಸೀಟಿಂಗಿಗೆ ಬಂದರೆ ಇಟ್ಸ್ ಅ 6-ವೇ ಅಡ್ಜಸ್ಟಬಲ್ ಸೀಟ್ಸ್ ಸ್ನೇಹಿತರೆ. ಹೈಟ್ ಒಂದ್ಬಿಟ್ಟು, ರಿಕ್ಲೈನು, ಫ್ರಂಟ್ ಟು ಬ್ಯಾಕು, ಮತ್ತು ಹೆಡರ್ಸ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಆ್ಯಂಡ್ ಈ ಕಾರಲ್ಲಿ 2 ಏರ್ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಟಾಪ್ ಎಂಡ್ಗೆ ಹೋದರೆ 6 ಏರ್ಬ್ಯಾಗ್ ಬರುತ್ತೆ. ಅಪ್ಪರ್ ಡೆಡ್ ಪೆಡಲ್ ಸಹ ಕೊಟ್ಟಿದ್ದಾರೆ, ಬಟ್ ಒಂದು ನನಗೆ ಗ್ರೈಬನ್ಸ್ ಇದೆ ಅಂದರೆ, ಪೂರ್ತಿಯಾಗಿ ಕ್ಲಚ್ನ ಅಸ್ ಮಾಡಿದಾಗ ಡೆಡ್ ಪೆಡಲ್ಗೆ ಆ್ಯಕ್ಚುಲಿ ಸೈಡಲ್ಲಿ ಫೌಲ್ ಆಗುತ್ತೆ, ದಟ್ಸ್ ಒನ್ ಅರ್ಗೊನಾಮಿಕ್ ಫಾಲ್ಟ್ ಅಂತ ಹೇಳ್ಬೋದು. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಸ್ಟೇರಿಂಗು ಬರೀ ಟಿಲ್ಟ್ ಫಂಕ್ಷನ್ ಒಂದೇ ಇರೋ ಸ್ನೇಹಿತರೆ, ಟೆಲಿಸ್ಕೋಪಿ ಕೊಟ್ಟಿಲ್ಲ, ಕೊಟ್ಟಿದ್ರೆ ಇಟ್ ವುಡ್ ಬಿ ಗುಡ್ ಆ್ಯಕ್ಚುಲಿ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ವಾಲ್ಯೂಮ್ ಓಪನ್ ಓನಿ ಕೊಟ್ಟಿದ್ದಾರೆ, ಮೋಡಿ ಕೊಟ್ಟಿದ್ದಾರೆ, ಮ್ಯೂಟಿ ಕೊಟ್ಟಿದ್ದಾರೆ, ಕಾಲ್ ಪಿಕಪ್ ಡಿಕ್ಲೈನು,
ಮತ್ತೆ ಇಂಡಿಕೇಟರ್ ಲಿವರ್ ಕೊಟ್ಟಿದ್ದಾರೆ. ಇಲ್ಲಿ ವೈಪರ್ ಲಿವರ್ ಕೊಟ್ಟಿದ್ದಾರೆ, ವೈಪರ್ಗೆ ಇಂಟರ್ಮೀಡಿಯೇಟ್ ಫಂಕ್ಷನ್ ಸಹ ಬರುತ್ತೆ, ಆಟೋ ಫಂಕ್ಷನ್ ಯಾವುದು ಬರಲ್ಲ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದರೆ ಅನಲಾಗ್ ಯೂನಿಟ್ ಕೊಟ್ಟಿದ್ದಾರೆ, ಮತ್ತೆ ಮಧ್ಯದಲ್ಲಿ ಸಣ್ಣ MID ಸಹ ಕೊಟ್ಟಿದ್ದಾರೆ. ಲೆಫ್ಟಲ್ಲಿ RPM ಮೀಟರ್ ಬರುತ್ತೆ, ರೈಟಲ್ಲಿ ಸ್ಪೀಡೋಮೀಟರ್ ಬರುತ್ತೆ, ಇಲ್ಲಿ ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ, ಇಲ್ಲಿ ಟೆಂಪರೇಚರ್ ಮೀಟರ್ ಬರುತ್ತೆ. ಇಲ್ಲಿ ಏನೇನು ಬರುತ್ತೆ ಅಂತ ನಾನು ಬ್ರೌಸ್ ಮಾಡ್ತಾ ನೋಡೋಣ. ಇವಾಗ ಮೋಷನ್ ತೋರಿಸ್ತಾರೆ ಅಂತ ನೋಡ್ಬೋದು, ಬೇಸಿಕಲಿ ಜಿಫೋರ್ಸ್ ಮೀಟರು ಆ್ಯಂಡ್ ಪವರ್ ಆ್ಯಂಡ್ ಟಾರ್ಕ್ ಮೀಟರ್ ಸಹ ಬರುತ್ತೆ, ಆಕ್ಸಿಲರೇಷನ್ ಮತ್ತು ಬ್ರೇಕ್ ಸಹ ತೋರಿಸುತ್ತೆ. ಇದು ಬಂದು ಸ್ಮಾರ್ಟ್ ಹೈಬ್ರಿಡ್, ಅಂದರೆ ಬ್ಯಾಟ್ರಿ ಹೆಂಗೆ ಚಾರ್ಜ್ ಆಗುತ್ತೆ ಮತ್ತು ಬ್ಯಾಟ್ರಿಯಿಂದ ಹೆಂಗೆ ಟಾರ್ಕ್ ಅಸಿಸ್ಟು ಕಾರಿಗೆ ಹೋಗ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಥ್ರೂ ಮೋಟರು. ಎವರೇಜ್ ಎಕಾನಮಿ ಮತ್ತು ರೇಂಜು, ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ನು ಮತ್ತು ಡ್ರೈವಿಂಗ್ ಟೈಮು ಆ್ಯಂಡ್ ಐಡಲ್ ಸ್ಟಾಪ್ ಟೈಮು ಮತ್ತು ಐಡಿಯಲ್ ಫ್ಯೂಲ್ ಸೇವು ಇದೆಲ್ಲ ತೋರಿಸುತ್ತೆ, ಮತ್ತು ಇಲ್ಲಿ ಟಾಕು ಮತ್ತು ಡೇ ಟು ಟೈಮ್ ಎಲ್ಲ ತೋರಿಸುತ್ತೆ. ಸೊ ಎಸ್, ಪ್ರಿಟಿ ಮಚ್ ಇಟ್ ಗೈಸ್. ಈ ಕಾರ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರಲ್ಲ ಸ್ನೇಹಿತರೆ. ಈ ಕಾರ್ಲಿ 2D ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿದ್ದಾರೆ, ಇದಕ್ಕೆ AM FM ಅಕ್ಸು ಬ್ಲೂಟೂತು ಇದೆಲ್ಲ ಸಪೋರ್ಟ್ ಮಾಡುತ್ತೆ. ಅಪಾರ್ಟ್ ಫ್ರಮ್ ದಟ್ ಆ್ಯಪಲ್ ಕಾರ್ಪ್ಲೇ, ಆ್ಯಂಡ್ರಾಯ್ಡ್ ಆಟೋ ಏನೂ ಬರಲ್ಲ. ಟಚ್ ಸ್ಕ್ರೀನ್ ಅಂತ ಅನಿಸುತ್ತೆ, ಟಚ್ ಸ್ಕ್ರೀನ್ ಅಲ್ಲ ಇದು. ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಬರುತ್ತೆ, ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಬರುತ್ತೆ, ಅದು ಕೂಡ ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ರ್ಯಾಪ್ ಕೊಟ್ಟಿರೋ ಅಷ್ಟೇ, ಟೋಲ್ ರೆಸಿಟ್ ಏನಾದ್ರು ಇಟ್ಕೊಳ್ಳೋಕ್ಕೆ ಸನ್ಶೇಡಲ್ಲಿ. ಈ ಕಡೆ ಮಿರರ್ ಬರುತ್ತೆ, ಸನ್ಶೇಡಲ್ಲಿ ಲೈಟ್ ಬರಲ್ಲ. ಮ್ಯಾನ್ಯುವಲ್ ಏರ್ ಕಂಡೀಷನಿಂಗ್ ಬರುತ್ತೆ, ZX-i ಹೋದರೆ ಆಟೋಮೆಟಿಕ್ ಏರ್ ಕಂಡೀಷನಿಂಗ್ ಬರುತ್ತೆ. ಕೆಳಗಡೆಗೆ ಬಂದರೆ 12V ಪೋರ್ಟ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಅಕ್ಸ್ ಮತ್ತು USB ಕೊಟ್ಟಿರೋವಂಥದ್ದು ನೋಡ್ಬೋದು. ಆ್ಯಂಡ್ ಇಲ್ಲಿ ಫೋನ್ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಸೊ ದಟ್ ನೀವು ನೀರು ಅಥವಾ ಏನಾದರೂ ರೂಮ್ಸ್ ಇಟ್ಬಿಟ್ಟು ಅದನ್ನು ಸಹ ಕೂಲ್ ಮಾಡ್ಕೋಬೋದು. ನೋಡಿ, ಇಲ್ಲಿ ವೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಸರ್ಕ್ಯುಲೇಷನ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ನೋಡಿ, ಕೈ ಇಟ್ಟರೆ ನೀಟಾಗಿ ಗಾಳಿ ಬರ್ತಾ ಇದೆ ನನಗೆ. ದಟ್ಸ್ ಒನ್ ಥಾಟ್ಫುಲ್ ಥಿಂಗ್ ಆ್ಯಕ್ಚುಲಿ. 5-speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸಿಗೆ ಬಂದರೆ ಇಟ್ಸ್ ಅ ಸ್ಮಾಲ್ ಸೈಜ್ ಗ್ಲೋ ಬಾಕ್ಸ್ ಸ್ನೇಹಿತರೆ. ಮ್ಯಾನ್ಯುವಲ್ಲು ಮತ್ತು ಫಸ್ಟ್ ಏಡ್ ಕಿಟ್ ಇಟ್ಕೊಳ್ಳೋಕ್ಕೆ ಎಷ್ಟು ಸಫಿಷಿಯಂಟ್ ಸ್ಪೇಸ್ ಬೇಕೋ ಅಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ವೆಂಟು ಇಲ್ಲಿ ಮತ್ತು ಇಲ್ಲಿ ಬರುತ್ತೆ, ಮಧ್ಯದಲ್ಲಿ ಬರಲ್ಲ, ಬಟ್ ವೆಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ, ಆ ಒಂದು ಎಸ್ಥೆಟಿಕ್ ಅಪೀಲ್ಗೆ ಅಂತಂದ್ಬಿಟ್ಟು. ತುಂಬ ಹೈಟ್ ಇದ್ದೀರಾ ಅಂತಂದರೆ ನಿಮಗೆ ಡ್ಯಾಶ್ ಬೋರ್ಡ್ ಹೌದು ಅನ್ನಷ್ಟು ಕಾಣ್ಬೋದು ಅಷ್ಟೇ, ಬಟ್ ಶಾರ್ಟ್ ಡ್ರೈವರ್ ಇದ್ದೀರಾ ಅಂತಂದರೆ ಅದೇ ಕಾಣೋಕ್ಕೂ ಬಾನೆಟ್ ಕಾಣಲ್ಲ. ಮಿರರ್ ವಿಸಿಬಿಲಿಟಿ ವೈಸ್ ಇಟ್ಸ್ ಕ್ವೈಟ್ ಡೀಸೆಂಟ್ ಆ್ಯಸ್ ವೆಲ್, ಸುತ್ತಮುತ್ತ ಏನಿದೆ ಅಂತ ಅನ್ನೋದು ಆರಾಮಾಗಿ ಕಾಣುತ್ತೆ. ಇದು ಈ ಕಾರಿನ ಇಂಜಿನ್ ಸ್ನೇಹಿತರೆ. ಇದು ಬಂದು K15C ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನು, 4-cylinder ಇಂಜಿನ್ ಇದು. ಇದು ಬಂದು 102 BHP ಪವರ್ ಮತ್ತು 136 NM ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡೋಂಥ ಇಂಜಿನು. ಆ್ಯಂಡ್ ನಾನು ಆವಾಗಲೇ ಇಲ್ಲದಂಗೆ ಸ್ಮಾರ್ಟ್ ಹೈಬ್ರಿಡ್ ಸಹ ಸಪೋರ್ಟ್ ಮಾಡುತ್ತೆ. ಬಾನೆಟಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿದೆ, ಕ್ಯಾಬಿನ್ ಒಳಗಡೆ ಕಮ್ಮಿ ನಾಯ್ಸ್ ಕೇಳಿಸ್ತಿ ಇಂಜಿನ್ನ ಕಾರಣಕ್ಕೆ. ಸೇಫ್ಟಿ ಫೀಚರ್ಸ್ ವೈಸ್ ಈ ಎರ್ಟಿಗ VXi ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಟಾಪ್ ಎಂಡ್ಗೂ ಮತ್ತು VXi ವೇರಿಯಂಟ್ಗೂ ಅಂತ ಏನು ಮೇಜರ್ ಸೇಫ್ಟಿ ಫೀಚರ್ಸ್ ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ. ಒಂದು 2-3 ಫೀಚರ್ಸ್ ಬಿಟ್ಟರೆ ಆಲ್ಮೋಸ್ಟ್ ಸೇಮೇ ಬರುತ್ತೆ VXi. ಸೊ ಸೇಫ್ಟಿ ಫೀಚರ್ಸ್ ವೈಸ್ ಇಟ್ಸ್ ಅ ವೆಲ್ ಲೋಡೆಡ್ ಅಂತಲೇ ಹೇಳ್ಬೋದು. ವೈ ಟು ಕನ್ಸಿಡರ್ ಎರ್ಟಿಗ ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ದಿಸ್ ಇಸ್ ಅ ವೇ ವ್ಯಾಲ್ಯೂ ಫಾರ್ ಮನಿ ಪ್ರಪೋಸಿಷನ್ ಕಾರ್ ಸ್ನೇಹಿತರೆ. ಅದರಲ್ಲೂ ಎರ್ಟಿಗಲಿ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಬೇಕು ಅಂತಂದರೆ VXi ವೇರಿಯಂಟ್ ಇಸ್ ದ ಒನ್ ಯೂನಿಟ್ ಬೈ ಸ್ನೇಹಿತರೆ. ಬಟ್ ನನಗೆ ಎಲ್ಲ ಫೀಚರ್ಸು ಬೇಕು ಕಂಪ್ಲೀಟಾಗಿ ಅಂತಂದರೆ ಟಾಪ್ ಆ್ಯಂಡ್ ಕನ್ಸಿಡರ್ ಮಾಡ್ಬೋದು. ಬಟ್ VXi ಇನ್ಫೋಟೈನ್ಮೆಂಟ್ ಸಿಸ್ಟಮು ಬೇರೆ ಬೇರೆದೆಲ್ಲ ಒಂದಿಷ್ಟು ಬೇಕು ಅಂತಂದರೆ ZX-i ಕನ್ಸಿಡರ್ ಮಾಡ್ಬೋದು. ಸೊ ಎಸ್, ಇದಾಗಿತ್ತು ಎರ್ಟಿಗ ರಿವ್ಯೂ ಸ್ನೇಹಿತರೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್, ಸರ್ವೇ ಜನ ಸುಖಿನೋ ಬಂತು. ಪೀಸ್.